ಇದು ಒಂದು ಅತಿ ಮೋಜಿನ ಮಾಟದ ಘನಾಕಾರದ ಆಕೃತಿ. ಇದಕ್ಕಾಗಿ ಒಂದು ಬದಿ ಹಸಿರು ಹಾಗೂ ಬಿಳಿ ಬಣ್ಣ ಇರುವ ಟೆಟ್ರಾಪ್ಯಾಕದ ಕಾಗದ, ಸೂಜಿ, ಪುಟ್ಪಟ್ಟಿ ಬೇಕಾಗುವು. ಇದರ ಮೇಲೆ ನೀವು ಈಗ ನಾಲ್ಕು ಚದುರಾಕಾರ ಹಾಗೂ ನಾಲ್ಕು ತ್ರಿಕೋನದ ಆಕಾರಗಳನ್ನು ಕಟ್ಟಿ ಈಗ ಉಳಿದ ಭಾಗವನ್ನು ಕತ್ತರಿಸಿ. ಒಂದು ಸೂಜಿಯಿಂದ ನೀಲಿ ಗೆರೆಯ ಮೇಲೆ ರೇಷೆಯನ್ನು ಎದ್ದಿದರೆ ಅದು ಮಡಿಸಲಿಕ್ಕೆ ಸುಲಭವಾಗುವುದು. ಎಲ್ಲ ನೀಲಿ ಗೆರೆಗಳ ಮೇಲೆ ಸೂಜಿಯಿಂದ ಅದನ್ನು ತಿಕ್ಕಿರಿ. ಈಗ ಇದನ್ನು ನೀವು ಮಡಿಸಲಿಕ್ಕೆ ಉಪಯೋಗಿಸಬಹುದು. ಈಗ ಈ ತ್ರಿಕೋನದ ಮೇಲೆ ಈ ಚದುರಾಕಾರಗಳನ್ನು ಮಡಿಸುತ್ತಾ ಹೋಗಿ. ಈಗ ಇದು ಒಂದು ಚದುರಾಕಾರವಾಗಿ ಕಾಣಿಸುವುದು. ಈ ಮೇಲಿನ ಚದುರಾಕಾರದ ಮೇಲೆ ಅಂಟು ಹಚ್ಚಲಿಕ್ಕೆ ಒಂದಿಷ್ಟು ಜಾಗವನ್ನು ಬಿಟ್ಟಿರುವುದರಿಂದ ಅಲ್ಲಿ ನೀವು ಗ್ಲೂ ಹಚ್ಚಿ ಅದನ್ನು ಗಟ್ಟಿ ಕೂಡಿಸಬಹುದು. ಈಗ ಇದು ನಮ್ಮ ಚದುರಾಕಾರವು ಪೂರ್ಣವಾಗಿ ತಯಾರಾದಂತೆಯೇ ಸರಿ. ಗಟ್ಟಿಯಾಗಿ ಅದನ್ನು ಕೂಡಿಸಿರಿ. ಹಿಂದಿನಿಂದ ನೋಡಿದರೆ ಅದು ಈ ರೀತಿಯಾಗಿ ಕಾಣಿಸುವುದು. ಈಗ ಇದನ್ನು ಮೇಲೆತ್ತಿ ಮಡಿಸಿದರೆ ಅಲ್ಲಿ ಒಂದು ಘನಾಕಾರವು ತಯಾರಾದದ್ದು ಕಾಣಿಸಬಹುದು. ಈಗ ಇದರ ಬಣ್ಣ ಪೂರ್ಣವಾಗಿ ಬೆಳ್ಳಿಯಂತೆ ಕಾಣಿಸುವುದು. ಈಗ ಇದನ್ನು ಮತ್ತೊಂದು ರೀತಿಯಿಂದ ಮಡಿಸಿದರೆ ಇಲ್ಲಿ ಕೇವಲ ಹಸಿರು ಬಣ್ಣಗಳು ಕಾಣಿಸುವು. ಈಗ ಇದನ್ನು ಮತ್ತೆ ಘನಾಕಾರ ಕೊಟ್ಟರೆ ಹಸಿರು ಬಣ್ಣ ಮೇಲೆ ಬಂದದ್ದು ಕಾಣಿಸುವುದು. ಈ ರೀತಿಯಾಗಿ ನಾವು ಬಣ್ಣದ ಭಾಗವನ್ನು ಮಾಟದಿಂದ ಬದಲು ಮಾಡಿದಂತೆ ಕಾಣಿಸುವುದು. ಈಗ ನೀವು ಈ ಘನಾಕಾರವನ್ನು ಚಪ್ಪಟೆ ಮಾಡಿ ಮತ್ತೆ ಬಿಳಿ ಬಣ್ಣದ್ದಾಗಿ ಮಾಡಬಹುದು ಹಾಗೂ ಮತ್ತೆ ಅದನ್ನು ಚಪ್ಪಟೆ ಮಾಡಿ ಅದರ ಬಣ್ಣವನ್ನು ಬದಲಿಸಬಹುದು. ಈ ರೀತಿಯಾಗಿ ಇದು ಬೆಳ್ಳಿ ಬಣ್ಣದ ಘನಾಕಾರವು ಹಾಗೂ ಇನ್ನೊಂದು ಹಸಿರು ಬಣ್ಣದ ಘನಾಕಾರವು.